हाय फ्रेंड्स एल्लरिगू नमस्कार वेलकम टू योर फेवरेट यूट्यूब चैनल सैंडलवुड रिव्यूज। तमिलनाडिन मदुरै ऊरिनल्ली मुरुगेशन मत्तु पार्वती एंब इब्बरु दंपतिगळु वास माडुत्तिद्दरु। मुरुगेशन गे ओब्ब गंडु मग मत्तोब्बळु हेण्णु मगळु इद्दळु। मुरुगेशन्न मग प्रतिदिन कालेज गे होगि बरुत्तिद्द। मुरुगेशन् तन्न मगळन्नु मदुवे माडि गंडन मनेगे कळुहिसिकोट्टिद्दरु। ओब्बे ओब्ब मग आगिद्दरिंद ತುಂಬಾ ಪ್ರೀತಿಯಿಂದ ಮಗನನ್ನು ಮುರುಗೇಶನ್ ದಂಪತಿಗಳು ಸಾಕುತ್ತಿದ್ದರು. ಮಗ ಪ್ರತಿದಿನ ಕಾಲೇಜಿಗೆ ಹೋಗಿ ಬರಲು ಒಂದು ಹೊಸ ಬೈಕ್ ಅನ್ನು ಮುರುಗೇಶನ್ ಕೊಡಿಸಿದ್ದ. ಮುರುಗೇಶನ್ನ ಮಗ ತಮ್ಮ ತಂದೆ ತಾಯಿ ಅವರ ಶಕ್ತಿಗೂ ಮೀರಿ ನನ್ನನ್ನು ಸಾಕುತ್ತಿದ್ದರಲ್ವಾ ಎಂದು ಖುಷಿ ಪಡದೆ ತನಗೆ ಇನ್ನೂ ಜಾಸ್ತಿ ಪಾಕೆಟ್ ಮನಿ ಕೊಡಿ, ಮತ್ತೊಂದು ಕಾಸ್ಟ್ಲಿ ಬೈಕ್ ಕೊಡಿಸಿ ಎಂದು ಹಠ ಮಾಡುತ್ತಿದ್ದ. ಮಗ ಎಷ್ಟೇ ಗಲಾಟೆ ಮಾಡುತ್ತಿದ್ದರು, ಮುರುಗೇಶನ್ ಮತ್ತು ಪಾರ್ವತಿ ದಂಪತಿಗಳು ಯಾವತ್ತೂ ಕೂಡ ಮಗನಿಗೆ ಬಯುತ್ತಿರಲಿಲ್ಲ, ಒಡೆಯುತ್ತಿರಲಿಲ್ಲ. ತುಂಬಾ ಮುದ್ದಾಗಿ ಮಗನನ್ನು ಈ ದಂಪತಿಗಳು ಸಾಕುತ್ತಿದ್ದರು. ಒಂದು ದಿನ ಕಾಲೇಜಿಗೆ ಬೈಕಲ್ಲಿ ಹೋಗಿದ್ದ ಮುರುಗೇಶನ್ ಮಗನಿಗೆ ಕಾಲೇಜು ಮುಗಿಸಿಕೊಂಡು ವಾಪಸ್ ಮನೆಗೆ ಬರುತ್ತಿರುವಾಗ ಒಂದು ಆಕ್ಸಿಡೆಂಟ್ ಆಗಿ ಹೋಯಿತು. ಈ ಅಪಘಾತದಲ್ಲಿ ಮುರುಗೇಶನ್ ಮಗನಿಗೆ ಸಿಕ್ಕಾಪಟ್ಟೆ ಏಟಾಗಿ ಸಾವು ಬದುಕಿನ ನಡುವೆ ಹೋರಾಡುವ ಪರಿಸ್ಥಿತಿಗೆ ಮುರುಗೇಶನ್ ಮಗ ಹೋಗಿಬಿಟ್ಟ. ಕೂಡಲೇ ಅಪಘಾತವಾದ ಸ್ಥಳದಲ್ಲಿದ್ದ ಪಬ್ಲಿಕ್ ಜನಗಳು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಆತನನ್ನು ಆಸ್ಪತ್ರೆಗೆ ಸೇರಿಸಿದ್ದರು. ಆಸ್ಪತ್ರೆಯಿಂದ ಮುರುಗೇಶನ್ಗೆ ಮಗನ ಆಕ್ಸಿಡೆಂಟ್ ವಿಷಯ ಗೊತ್ತಾಯಿತು. ಕೂಡಲೇ ಗಂಡ ಹೆಂಡತಿ ಇಬ್ಬರು ಮಗನನ್ನು ನೋಡಲು ಆಸ್ಪತ್ರೆಗೆ ಕಣ್ಣೀರು ಹಾಕುತ್ತಾ ಓಡಿ ಬಂದರು. ಮಗನಿಗೆ ತುಂಬ ಸೀರಿಯಸ್ ಆಗಿ ತಲೆಗೆ ಪೆಟ್ಟು ಬಿದ್ದಿದೆ, ಹೀಗಾಗಿ ಆದಷ್ಟು ಬೇಗ ಆಪರೇಷನ್ ಮಾಡಬೇಕು. ಈ ಆಪರೇಷನ್ ಮಾಡುವ ಡಾಕ್ಟರ್ ಸ್ವಲ್ಪ ಬೇರೆ ಏನೋ ಪರ್ಸನಲ್ ಕಾರಣದಿಂದ ಹೊರಗೆ ಹೋಗಿದ್ದಾರೆ. ಸ್ವಲ್ಪ ಹೊತ್ತು ಇಲ್ಲೇ ಕೂತು ವೆಯ್ಟ್ ಮಾಡಿ, ಡಾಕ್ಟರ್ ಬಂದ ಕೂಡಲೇ ನಿಮ್ಮ ಮಗನಿಗೆ ಆಪರೇಷನ್ ಮಾಡ್ತೀವಿ ಎಂದು ಆಸ್ಪತ್ರೆಯ ನರ್ಸ್ ಹೇಳಿದಳು. ಅಯ್ಯೋ, ಬೇಗ ಕಾಲ್ ಮಾಡಿ ಡಾಕ್ಟರ್ಗೆ ಬರೋದಿಕ್ಕೆ ಹೇಳಿ, ಅದೆಷ್ಟೇ ಹಣ ಖರ್ಚಾದರೂ ನಾನು ಕೊಡ್ತೀನಿ ಎಂದು ಮುರುಗೇಶನ್ ಕೂಗಿಕೊಳ್ಳುತ್ತಿದ್ದ. ನರ್ಸ್ ಆ ಡಾಕ್ಟರ್ಗೆ ಫೋನ್ ಮಾಡಿ, ಸರ್, ಆಸ್ಪತ್ರೆಗೆ ಒಬ್ಬ ಹುಡುಗನ ಆಕ್ಸಿಡೆಂಟ್ ಕೇಸ್ ಬಂದಿದೆ, ಆತ ಸಾವು ಬದುಕಿನ ನಡುವೆ ನರಳುತ್ತಿದ್ದಾನೆ, ಆತನಿಗೆ ಆಪರೇಷನ್ ಮಾಡಬೇಕು, ಬೇಗ ಬನ್ನಿ ಡಾಕ್ಟರ್ ಎಂದು ನರ್ಸ್ ಹೇಳಿದಳು. ಆ ಕಡೆಯಿಂದ, ಸರಿ ಸಿಸ್ಟರ್, 5 ನಿಮಿಷದಲ್ಲಿ ಬರ್ತೀನಿ ಎಂದು ಹೇಳಿ ಡಾಕ್ಟರ್ ಫೋನ್ ಕಟ್ ಮಾಡಿದರು. 5 ನಿಮಿಷದ ಬಳಿಕ ಆ ಡಾಕ್ಟರ್ ಆಸ್ಪತ್ರೆಗೆ ಓಡಿ ಬಂದರು. ಬಂದವರೇ ನೇರ ಆಪರೇಷನ್ ಥಿಯೇಟರ್ಗೆ ಹೋಗಿ ಮೆಡಿಕಲ್ ಬಟ್ಟೆಗಳನ್ನೆಲ್ಲ ಹಾಕಿಕೊಂಡು ಆಪರೇಷನ್ಗೆ ರೆಡಿಯಾದರು. ಡಾಕ್ಟರ್ ಹತ್ತಿರವನ್ನು ಗಮನಿಸಿದ ಮುರುಗೇಶನ್, ಯಾವ ಸಿಮೆ ಡಾಕ್ಟರ್ ರೀ ನೀವು, ಇಷ್ಟು ಲೇಟಾಗ ಬರೋದು, ನನ್ನ ಮಗನ ಪ್ರಾಣ ಹೋಗುತ್ತಿದೆ, ಅವನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮನ್ನು ನಿಮ್ಮ ಆಸ್ಪತ್ರೆಯನ್ನು ನಾನು ಸುಮ್ಮನೆ ಬಿಡುವುದಿಲ್ಲ, ಏನು ನಿಮ್ಮ ದುರಹಂಕಾರ, ಇಷ್ಟೊಂದು ಕೂಲಾಗಿ ನಡೆದುಕೊಳ್ತಿದ್ದೀರಾ, ಗೌರ್ಮೆಂಟ್ ಆಸ್ಪತ್ರೆ ಬಿಟ್ಟು ಪ್ರೈವೇಟ್ ಹಾಸ್ಪಿಟಲ್ಗೆ ನಾವೇಕೆ ಸೇರಿಸಿದ್ವಿ, ಇಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ತಾನೆ, ಆದರೆ ಇಲ್ಲಿ ನೋಡಿದರೆ ನೀವೆಲ್ಲ ಬೇಜವಾಬ್ದಾರಿಯಿಂದ ನಡೆದುಕೊಳ್ತಿದ್ದೀರಾ ಎಂದು ಮುರುಗೇಶನ್ ಡಾಕ್ಟರ್ಗೆ ಸಿಕ್ಕಾಪಟ್ಟೆ ಬೈದುಬಿಟ್ಟ. ಮುರುಗೇಶನ್ನ ಮಾತುಗಳನ್ನು ಕೇಳಿಸಿಕೊಂಡು ಏನೂ ಮಾತಾಡದೆ ನಗುತ್ತಲೇ ಆ ಡಾಕ್ಟರ್, ಸರ್, ನನಗೆ ಫೋನ್ ಈಗಷ್ಟೇ 5 ನಿಮಿಷದ ಹಿಂದೆ ಬಂದಿದ್ದು, ಆವಾಗಲೇ ನನಗೆ ಆಕ್ಸಿಡೆಂಟ್ ವಿಷಯ ಗೊತ್ತಾಗಿದ್ದು, ನಾನು ಬರೋದು ಲೇಟಾಗಬಾರದು ಎಂಬ ಕಾರಣಕ್ಕೆ ನಾನು ಓಡೋಡಿ ಬಂದೆ, ಸ್ವಲ್ಪ ಪೇಷನ್ಸ್ ಆಗಿ ಇರಿ ಸರ್, ನಿಮ್ಮ ಮಗನ ಇನ್ನೂ ಸತ್ತಿಲ್ಲ, ಖಂಡಿತ ನಾನು ನಿಮ್ಮ ಮಗನನ್ನು ಕಾಪಾಡ್ತೀನಿ ಎಂದು ಹೇಳಿ ಡಾಕ್ಟರ್ ಹೇಳಿದರು. ಆಗ ಮುರುಗೇಶನ್, ಏನು ಸರ್ ಇಷ್ಟು ಆರಾಮಾಗಿ ನಗುತ್ತಾ, ಏನೂ ಆಗಲ್ಲ, ಇನ್ನೂ ಸತ್ತಿಲ್ಲ ಅಂತ ಹೇಳ್ತೀರಾ, ಅದೇ ಈ ಸ್ಥಿತಿ ನಿಮ್ಮ ಮಗನಿಗೆ ಬಂದಿದ್ರೆ ನೀವು ಇಷ್ಟು ಕೂಲಾಗಿ ಮಾತಾಡ್ತಿದ್ರ ಎಂದು ಮುರುಗೇಶನ್ ಡಾಕ್ಟರ್ಗೆ ಮತ್ತೊಮ್ಮೆ ಬಯ್ಯುತ್ತಾನೆ. ಆಗ ಡಾಕ್ಟರ್, ನೀವೇನು ತಲೆ ಕೆಡಿಸ್ಕೋಬೇಡಿ ಸರ್ ಎಂದು ಹೇಳಿ ನೇರವಾಗಿ ಆಪರೇಷನ್ ಥಿಯೇಟರ್ಗೆ ಹೋದರು. ಮುರುಗೇಶನ್ ದೇವರಲ್ಲಿ ಹೇಗಾದರೂ ತನ್ನ ಮಗನನ್ನು ಕಾಪಾಡುವಂತೆ ಬೇಡಿಕೊಳ್ಳುತ್ತಿದ್ದ. ಅರ್ಧ ಗಂಟೆಯ ಬಳಿಕ ಆಪರೇಷನ್ ಥಿಯೇಟರ್ನಿಂದ ಹೊರಗಡೆ ಬಂದ ಡಾಕ್ಟರ್, ಆಪರೇಷನ್ ಸಕ್ಸಸ್ ಆಗಿದೆ, ನಿಮ್ಮ ಮಗನಿಗೆ ಈಗ ಯಾವುದೇ ಪ್ರಾಣಾಪಾಯ ಇಲ್ಲ, ನಿಮ್ಮ ಮಗನ ಮುಂದಿನ ಟ್ರೀಟ್ಮೆಂಟ್ಗಳ ಬಗ್ಗೆ ನರ್ಸ್ ಬಳಿ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ, ನೀವು ನರ್ಸ್ ಹತ್ತಿರ ಕೇಳಿ ತಿಳಿದುಕೊಳ್ಳಿ, ನನಗೆ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿ ಮತ್ತೆ ಅವಸರವಾಗಿ ಡಾಕ್ಟರ್ ಆಸ್ಪತ್ರೆಯಿಂದ ಪುನಃ ಹೊರಗಡೆ ಓಡಿ ಹೋದರು. ಆನಂತರ ನರ್ಸ್ ಬಳಿ ಬಂದ ಮುರುಗೇಶನ್, ಏನ್ರಿ ನಿಮ್ಮ ಡಾಕ್ಟರ್ ನೆಟ್ಟಿಗೆ 5 ನಿಮಿಷ ಕೂಡ ನಮ್ಮ ಬಳಿ ಮಾತಾಡಿ ಏನು ಕರೆಕ್ಟಾಗಿ ಹೇಳಲೇ ಇಲ್ಲ, ಅವಸರವಾಗಿ ಓಡಿ ಬಂದರು, ಮತ್ತೆ ಅವಸರವಾಗಿ ಓಡಿ ಹೋದರು, ಏನು ಅವರಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಎಂದು ಮುರುಗೇಶನ್ ನರ್ಸ್ ಬಳಿ ಕೇಳಿದ. ಆಗ ನರ್ಸ್ ಹೇಳಿದ ಮಾತು ಕೇಳಿ ಮುರುಗೇಶನ್ ಬೆಚ್ಚಿ ಬಿದ್ದ. ಹೌದು ಪಾಪ, ನಿನ್ನೆ ಅಷ್ಟೇ ಅದೇ ಡಾಕ್ಟರ್ ಮಗನಿಗೆ ಒಂದು ಆಕ್ಸಿಡೆಂಟ್ ಸಂಭವಿಸಿ ಆತ ಸ್ಪಾಟಲ್ಲಿ ಮೃತಪಟ್ಟಿದ್ದ. ಅದೇ ಡಾಕ್ಟರ್ ಮಗನ ಮಣ್ಣು ಮಾಡುವ ಕಾರ್ಯಕ್ರಮ ಇಂದು ನಡೆಯುತ್ತಿತ್ತು, ಅದೇ ಸಮಯದಲ್ಲಿ ನಿಮ್ಮ ಮಗನ ವಿಷಯವನ್ನು ನಾನು ಡಾಕ್ಟರ್ಗೆ ಫೋನ್ ಮಾಡಿ ಹೇಳಿದೆ. ಆಗ ಡಾಕ್ಟರ್ ತನ್ನ ಮಗನ ಶವವನ್ನು ಸ್ಮಶಾನದಲ್ಲಿ ಹಾಗೆ ಬಿಟ್ಟು ಇಲ್ಲಿ ಬಂದು ನಿಮ್ಮ ಮಗನ ಆಪರೇಷನ್ ಮಾಡಿ ನಿಮ್ಮ ಮಗನ ಪ್ರಾಣ ಉಳಿಸಿ ಪುನಃ ತನ್ನ ಮಗನನ್ನು ಮಣ್ಣು ಮಾಡಲು ಹೋದರು ಎಂದು ಮುರುಗೇಶನ್ಗೆ ನರ್ಸ್ ಹೇಳಿದಳು. ನರ್ಸ್ ಡಾಕ್ಟರ್ ಬಗ್ಗೆ ಹೇಳಿದ ಮಾತುಗಳನ್ನು ಕೇಳಿ ಮುರುಗೇಶನ್ಗೆ ಮಾತೇ ನಿಂತು ಹೋಯಿತು. ಅಯ್ಯೋ ಪಾಪ, ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟನಲ್ಲ, ಅಂಥ ಒಳ್ಳೆ ಡಾಕ್ಟರ್ ಅವರ ಮಗನ ಶವವನ್ನು ರಸ್ತೆಯಲ್ಲೇ ಬಿಟ್ಟು ನನ್ನ ಮಗನ ಪ್ರಾಣವನ್ನು ಕಾಪಾಡಲು ಬಂದಿದ್ದರಲ್ಲ, ಅಂಥವರಿಗೆ ನಾನು ಬೈದು ಬಿಟ್ಟನಲ್ಲ ಎಂದು ಮುರುಗೇಶನ್ ತುಂಬ ಮನಸ್ಸಿಗೆ ಬೇಜಾರು ಮಾಡಿಕೊಂಡ. ಮುರುಗೇಶನ್ ಕಣ್ಣೀರು ಹಾಕಲು ಶುರು ಮಾಡಿದ. ನಾನು ಡಾಕ್ಟರ್ಗೆ ಎಷ್ಟೇ ಬೈದರೂ ಮರಳಿ ಡಾಕ್ಟರ್ ಒಂದೇ ಒಂದು ಮಾತು ಸಹ ನನಗೆ ಬೈಯಲಿಲ್ಲ, ಆ ಡಾಕ್ಟರ್ ನಿಜವಾಗ್ಲೂ ದೇವರು ಎಂದು ಹೇಳಿ ನರ್ಸ್ ಬಳಿ ಡಾಕ್ಟರ್ ಫೋನ್ ನಂಬರ್ ಪಡೆದುಕೊಂಡು ಡಾಕ್ಟರ್ಗೆ ಫೋನ್ ಮಾಡಿ ಮುರುಗೇಶನ್ ತಾನು ಬೈದಿದ್ದಕ್ಕೆ ಬೇಸರ ಮಾಡ್ಕೋಬೇಡಿ ಎಂದು ಹೇಳಿ ಡಾಕ್ಟರ್ ಬಳಿ ಕ್ಷಮೆ ಕೇಳಿದ. ಮುರುಗೇಶನ್ ಡಾಕ್ಟರ್ ಮಗನ ಕಾರ್ಯವೆಲ್ಲ ಮುಗಿದ ನಂತರ ಸಂಜೆ ಫೋನ್ ಮಾಡಿ ಡಾಕ್ಟರ್ ಬಳಿ ಸಾರಿ ಕೇಳಿದ. ಸ್ನೇಹಿತರೆ, ತನ್ನ ಮಗನ ಶವ ಸಂಸ್ಕಾರವನ್ನು ಅರ್ಧಕ್ಕೆ ಬಿಟ್ಟು ಬಂದು ಮುರುಗೇಶನ್ ಮಗನ ಪ್ರಾಣ ಕಾಪಾಡಿದ ಈ ಡಾಕ್ಟರ್ ಮಾಡಿದ ಕೆಲಸ ನಿಮ್ಗೆ ಇಷ್ಟವಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ಡಾಕ್ಟರ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಥ್ಯಾಂಕ್ ಯು ಡಾಕ್ಟರ್ ಎಂದು ತಪ್ಪದೇ ಕಮೆಂಟ್ ಮಾಡಿ.